ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಉಡುಪಿಯ ಸ್ಪೆಷಲ್ ಟ್ರೆಡಿಷನಲ್ ದೋಸೆ ಮಜ್ಜಿಗೆ ದೋಸೆನ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಸೆಟ್ ದೋಸೆ ಇರುತ್ತಲ್ವ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಈ ದೋಸೆ ಮಾಡೋದಕ್ಕೆ ನಾನು ಮನೆಯಲ್ಲೇ ಬಳಸುವಂತಹ ಡಿಪೋ ಅಕ್ಕಿ ಸೊಸೈಟಿ ಅಕ್ಕಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಸೊ ದೋಸೆ ಅಕ್ಕಿ ಆದರೂ ಕೂಡ ನಡೆಯುತ್ತೆ ಇದನ್ನು ಒಂದೇ ಲೋಟದಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಮತ್ತು ನಾನು ಅದೇ ಲೋಟದಲ್ಲಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿಯಾಗಿ ತಗೊಂಡಿದ್ದೀನಿ ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ ಇಲ್ಲಿ ತೆಳು ಹೌಲಕ್ಕಿನೂ ಕೂಡ ನೀವು ಬಳಸ್ಕೊಳ್ಬೋದು ಅದನ್ನು ಕೂಡ ಅಕ್ಕಿ ಒಳಗಡೆ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಇದ್ದೀನಿ ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ನಾವು ತೊಳ್ಕೊಳ್ಬೇಕು ಒಟ್ಟಿಗೆ ಹಾಕಿರೋದ್ರಿಂದ ಒಂದು ಎರಡು ಮೂರು ಸಲನಾದರೂ ತೊಳಿಬೇಕು ಅಕಸ್ಮಾತ್ ನೀವು ಇಲ್ಲಿ ತೆಳುಹವಲಕ್ಕಿನ ಹಾಕ್ರೆ ಸ್ವಲ್ಪ ಸಪ್ರೇಟಾಗಿ ತೊಳೆದು ಹಾಕ್ಕೊಳ್ಬೇಕು ನಾನಿಲ್ಲಿ ಒಟ್ಟಿಗೆ ಮೂರನ್ನು ಕೂಡ ಹಾಕ್ಕೊಂಡು ಈ ರೀತಿ ಕಿ ಉಂಚಿ ಒಂದು ಸಲ ನೀಟಾಗಿ ಅದರ ಗಲೀಜೆಲ್ಲ ಹೋಗೋ ಹಾಗೆ ತೊಳ್ಕೊಳ್ತೀನಿ ಸೊ ಅವಲಕ್ಕಿಲೂ ಕೂಡ ಸ್ವಲ್ಪ ಗಲೀಜಂಶ ಇರುತ್ತೆ ಸೊ ಡಿಪೋ ಹಕ್ಕಿ ಅದರಿಂದ ಅದನ್ನು ಕೂಡ ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇದನ್ನು ನಾನು ಒಂದು ಮೂರು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಈ ರೀತಿ ಒಂಚೂರು ಕೂಡ ನೀರು ಇಲ್ಲದೆ ಇರೋ ಹಾಗೆ ಇದನ್ನು ಸೋಸಿ ನಂತರ ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊಳ್ತಾ ಫ್ರೆಶ್ ಮಜ್ಜಿಗೆ ಬಳಸಬೇಕು ಅವಾಗ ತಾನೇ ನಾವು ಕಡ್ದಿರ ಅಂಥ ಮಜ್ಜಿಗೆನ ಬಳಸ್ಕೊಳ್ಬೇಕು ಇದಕ್ಕೆ ಉಳಿ ಮಜ್ಜಿಗೆ ಎಲ್ಲ ಹಾಕೋಕೆ ಹೋಗ್ಬೇಡಿ ನಾನು ಇವಾಗ ಕಡ್ದಿ ನಂತರ ಇದನ್ನು ಬಳಸ್ತಾ ಇದೀನಿ ಮಜ್ಜಿಗೆನ ಸೊ ಇದು ಮುಳುಗುವಷ್ಟು ನಾವು ಮಜ್ಜಿಗೆನ ಹಾಕ್ಕೊಳ್ಬೇಕು ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಕೂಡ ಸ್ವಲ್ಪ ನೆನಿಬೇಕಲ್ವ ಅದಕ್ಕೋಸ್ಕರ ಅದು ಮುಳುಗುವಷ್ಟು ಮಜ್ಜಿಗೆನ ಹಾಕ್ಕೊಳ್ತಾಯೀನಿ ಮೊಸರನ್ನು ಕೂಡ ನೀವು ಮಜ್ಜಿಗೆ ರೀತಿ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ಇದನ್ನು ನಾನು ಸುಮಾರು ಒಂದು ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ ಸೊ ನೋಡ್ತಿರ್ಬೋದು ಒಂದು ಆರು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆಂದಿದೆ ಅವಲಕ್ಕಿ ಎಲ್ಲ ದಪ್ಪ ದಪ್ಪವಾಗಿದೆ ನೋಡ್ತಿರ್ಬೋದು ಇದನ್ನು ನಾವು ರುಬ್ಕೊಳ್ಬೇಕು ಇದಕ್ಕೆ ನೆಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಮಜ್ಜಿಗೆನೇ ಅದರೊಳಗಡೆ ಇದೆ ಅದನ್ನೇ ಹಾಕ್ಕೊಂಡು ರುಬ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಬ್ಯಾಚಲ್ಲಿ ಈ ಅಕ್ಕಿನ ರುಬ್ಕೊಳ್ತೀನಿ ಸೊ ಅದ್ರದ್ದೇ ಮಜ್ಜಿಗೆನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನುಣುಪಾಗಿ ರುಬ್ಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬ ಸ್ಮೂತಾಗಿ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಎಕ್ಸ್ಟ್ರಾ ಉದ್ದಿನ ಬೇಳೆ ಹಾಕೋದಾಗಲಿ ಯಾವುದು ಬೇಕಿಲ್ಲ ಸೊ ಅವಲಕ್ಕಿನೇ ಹಾಕಿರೋದ್ರಿಂದ ಅಷ್ಟೇ ಅದು ಸಾಕಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾಯೀನಿ ಸೊ ಇದೇ ರೀತಿಯಾಗಿ ಇನ್ನೊಂದು ಬ್ಯಾಚಲ್ಲೂ ಕೂಡ ಉಳಿದಿರುವಂಥ ಹಕ್ಕಿ ಎಲ್ಲ ಹಾಕ್ಕೊಳ್ತಾಯೀನಿ ಎಕ್ಸ್ಟ್ರಾ ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಅದೇ ಮಜ್ಜಿಗೆನ ನಾನು ಹಾಕ್ಕೊಂಡು ರುಬ್ಕೊಳ್ತಾಯೀನಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಚೆನ್ನಾಗೊಮ್ಮೆ ನೀಟಾಗಿ ರುಬ್ಕೊಳ್ಬೇಕು ಸೊ ಅದೇ ಪಾತ್ರೆಗೆ ಇನ್ನೊಮ್ಮೆ ಹಾಕ್ಕೊಳ್ತಾಯೀನಿ ನಾವು ಎಷ್ಟು ಚೆನ್ನಾಗಿ ನುಣುಪಾಗಿ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ದೋಸೆ ಆಗುತ್ತೆ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಅಂತ ಸುಮಾರು ಎಂಟು ಗಂಟೆಗಳ ಕಾಲ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ಇವಾಗ ಬೆಳಿಗ್ಗೆ ಎದ್ದು ಇದನ್ನು ಓಪನ್ ಮಾಡ್ತಾ ಮಾಡ್ತಾಯಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದ್ಗಿ ಬಂದಿದೆ ಅಂತ ಅದರ ಮೇಲೆಲ್ಲ ಈ ರೀತಿ ನೊರ್ನೊರೆಯ ರೀತಿಯಾಗಿ ಬಂದಿದೆ ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ಇದಕ್ಕೆ ಎಕ್ಸ್ಟ್ರಾ ಸೋಡಾ ಅಥವಾ ಏನೋ ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಆಲ್ರೆಡಿ ಮಜ್ಜಿಗೆ ನೆನೆಸಿರೋದ್ರಿಂದ ಅಷ್ಟೇ ಅದು ಸಾಕಾಗುತ್ತೆ ಚೆನ್ನಾಗಿ ಉದುಗಿ ಬರುತ್ತೆ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಎಕ್ಸ್ಟ್ರಾ ನೀರಾಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ರುಬ್ಬೋದಕ್ಕೆ ಎಷ್ಟು ಮಜ್ಜಿಗೆಯನ್ನು ಬಳಸಿದ್ದೆ ಅದೇ ಸಾಕಾಗಿದೆ ಸೊ ಇಷ್ಟು ಅದರಲ್ಲಿ ಇದೆ ನಂತರ ಇದನ್ನು ಕಾವಲಿಗೆ ಹಾಕ್ಕೊಳ್ತೀನಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಇನ್ ಕೇಸ್ ಇದು ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸೊ ಕಾವಲಿನೂ ಕೂಡ ನಾನು ಕಾಯೋದಕ್ಕೆ ಇಟ್ಟಿದೆ ದೋಸೆ ತವನ ನಾನ್ಸ್ಟಿಕ್ ತವದ ಮೇಲೆ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದೀನಿ ಆ ಕಬ್ಬಣಿ ಅದು ಕವಲಿ ಇರುತ್ತಲ್ವ ಅದ್ರ ಮೇಲೆ ಹಾಕಿದ್ರೂ ಕೂಡ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಈ ರೀತಿ ಬಿಟ್ಟು ಅದನ್ನು ಹರಡ ಜಾಸ್ತಿ ಹರಡಕ್ಕೆ ಹೋಗ್ಬೇಡಿ ನೋಡ್ತಿರ್ಬೋದು ಆಲ್ರೆಡಿ ಬಬಲ್ಸ್ ಥರ ಯಾವ ರೀತಿ ಓಪನ್ ಆಗ್ತಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕು ಒಂದು ಮುಚ್ಚಳ ಮುಚ್ಚಿ ಸುಮಾರು ಒಂದು ನಿಮಿಷ ಬಿಟ್ಟರೆ ಸಾಕು ಅದರದ್ದು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಿರ್ಬೋದು ಈಗ ಓಪನ್ ಮಾಡೋ ಕೂಡ ನಾನು ಇದೀನಿ ಎಷ್ಟು ಬಬಲ್ಸ್ ಥರ ಬಿಳಿ ಬಿಳಿ ದೋಸೆ ರೀತಿಯಾಗಿ ಬಂದಿದೆ ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನಾದರೂ ಕೂಡ ಹಾಕ್ಕೊಳ್ಬೋದು ಇನ್ನೊಂದು ಸೈಡು ಕೂಡ ನಾನು ಇಲ್ಲಿ ಮಗ್ಚಿ ಬೇಯಿಸ್ತಾ ಇದೀನಿ ಈ ರೀತಿ ಎರಡು ಸೈಡು ಕೂಡ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿದೆ ಇನ್ನೊಂದು ಪ್ಲೇಟ್ ಮೇಲೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಮ್ಮೆಯನ್ನು ಕೂಡ ನಾನು ಹಾಕಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಚೆನ್ನಾಗಿ ತವ ಕಾದ ಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು ಸೊ ಇದು ಕೂಡ ನೋಡ್ತಿರ್ಬೋದು ಎಷ್ಟು ಬಬಲ್ಸ್ ರೀತಿಯದೆಲ್ಲ ಬರ್ತಿದೆ ಅಂತ ಇವಾಗ ಆ ಪ್ಲೇಟ್ನ ಮುಚ್ಚಬೇಕು ಒಂದು ಪ್ಲೇಟ್ನ ಮುಚ್ಚಿ ಒಂದು ನಿಮಿಷ ಒಂದುವರೆ ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸೈಡು ಕೂಡ ನಾವು ಮುಚ್ಚಿ ಬೇಯಿಸ್ಕೊಂಡ್ರೆ ಮಜ್ಜಿಗೆ ದೋಸೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಒಂದು ಮೂರು ನಾಲ್ಕು ಆಗುವಷ್ಟು ದೋಸೆ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಮುಟ್ ಇಲ್ಲಿ ಮುರಿದು ಕೂಡ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನಾವೆಲ್ಲ ಸೆಟ್ಟು ದೋಸೆ ಮಾಡ್ತೀವಲ್ಲ ಉದ್ದಿನ ಬೇಳೆ ಹಾಕಿ ಅದೇ ರೀತಿಯಾಗಿ ಬರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಇಲ್ಲಿ ಮಜ್ಜಿಗೆನ ಬಳಸಿರೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಅಂತ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ಹುಳಿ ಮಜ್ಜಿಗೆ ಬಳಸಬಾರ್ದು ಅಷ್ಟೇ ಹುಳಿ ಮಜ್ಜಿಗೆ ಹಾಕಿದ್ರೆ ನಾವು ಓವರ್ನೈಟ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋದ್ರಿಂದ ಇನ್ನೂ ಸ್ವಲ್ಪ ಹುಳಿ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಫ್ರೆಶ್ ಮಜ್ಜಿಗೆ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಸೊ ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬ ಆಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು